ಕನ್ನಡಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಮೇ ತಿಂಗಳ 9ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ 12 ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಆದಿಯಲ್ಲಿ ಸ್ವಲ್ಪ ಅಡಚಣೆಗಳು, ಸಮಸ್ಯೆಗಳು ಏನಾದರೂ ಒಂದು ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಇನ್ನೂ ಒಂದು ರೀತಿಯ ಚಿಂತೆಯ ಒಂದು ವಾತಾವರಣವೇ ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಮನಸ್ಸು ಕೂಡ ಗೊಂದಲದ ಗೂಡಾಗಿರುತ್ತೆ. ಇದ್ರ ಜೊತೆಗೆ ಕುಟುಂಬದಲ್ಲಿ ಕೂಡ ಅನೇಕ ರೀತಿಯಲ್ಲಿ ಕಿರಿಕಿರಿಗಳಾಗುವಂಥದ್ದು, ನೀವು ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಸ್ಥಗಿತವಾಗ್ತಕ್ಕಂಥದ್ದು, ಈ ರೀತಿ ಸಮಸ್ಯೆಗಳೆಲ್ಲವೂ ಕೂಡ ಕಾಡುತ್ತೆ ನಿಮ್ಮನ್ನು. ಆದರೆ 4 ದಿವಸಗಳ ನಂತರದಲ್ಲಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ತಾನೇ ಒದಗಿ ಬರುತ್ತೆ. ಮತ್ತು ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತೆ. ಹಣಕಾಸಿನ ಸ್ಥಿತಿಯೂ ಕೂಡ ಉತ್ತಮವಾಗುವಂಥದ್ದು, ವ್ಯವಹಾರದಲ್ಲಿ ಲಾಭವನ್ನು ಕೂಡ ಕಾಣುವಂಥದ್ದು, ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಆದರೆ ಮೊದಲ 4 ದಿವಸ ಮಾತ್ರ ಸ್ವಲ್ಪ ಸಮಸ್ಯೆಗಳನ್ನು ಕಾಣ್ತೀರಾ, ಅದರಿಂದಾಗಿ ಬೇಸತ್ತು ಹೋಗ್ತೀರಾ. ಚಿಂತೆ ಮಾಡಬೇಡಿ, ಖಂಡಿತ 4 ದಿವಸದ ನಂತರ ನಿಮಗೆ ಸಾಕಷ್ಟು ಅಭಿವೃದ್ಧಿ ಕಾಣುವಂತೆ ಇದೆ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಗುರು ಶಾಂತಿಯನ್ನು ಮಾಡ್ತಕ್ಕಂಥದ್ದು ತುಂಬ ಕ್ಷೇಮಕರ, ಅಷ್ಟು ಮಾಡಿಕೊಳ್ಳಿ ಸಾಕು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇದ್ದಕ್ಕಿದ್ದಂತೆ ಏನೋ ಒಂದು ತೊಡಕು ನಿಮ್ಮಲ್ಲಿಗೆ ಬರುವಂಥದ್ದು, ಅದರಿಂದಾಗಿ ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಸ್ವಲ್ಪ ಅಪಜಯ, ಉದ್ಯೋಗಾರ್ಥಿಗಳಲ್ಲಿ ಸ್ವಲ್ಪ ಹಿನ್ನಡೆ ಕಾಣುವಂಥದ್ದು, ಇದೆಲ್ಲದರಿಂದಾಗಿ ಮಾನಸಿಕ ಒತ್ತಡ ಜಾಸ್ತಿ ಆಗುವಂಥದ್ದು ಮೊದಲ 2-3 ದಿವಸದಲ್ಲಿ ನಿಮಗೆ ಕಾಣುವಂತಹ ಯೋಗ. ಆದರೆ 3 ದಿವಸ ನಂತರದಲ್ಲಿ ದಿಢೀರಂತ ಬದಲಾವಣೆ ಆಗುತ್ತೆ. ಒಂದಾದ್ಮೇಲೊಂದು ನಿಮಗೆಲ್ಲ ಶುಭ ವಾರ್ತೆಗಳೇ ಬರ್ತಕ್ಕಂಥದ್ದು, ಶುಭ ಕೆಲಸಗಳೇ ಆಗುವಂಥದ್ದು. ಹಾಗಾಗಿ ಕೇವಲ 3-4 ದಿವಸಕ್ಕಾದ್ರೂ ನೋಡಿ ಎಷ್ಟೊಂದು ಬದಲಾವಣೆ ಬರುತ್ತೆ. ಅದರಲ್ಲೂ ಕೂಡ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಏನೋ ಒಂದು ಸಿಹಿ ಸುದ್ದಿಯನ್ನು ಕಾಣುವಂತಹ ಅವಕಾಶ ಇದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಾ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಯೋಗ ನಿಮ್ಮ ಪಾಲಿಗಿದೆ. ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಇರುತ್ತೆ. ಹಾಗಾಗಿ ಸ್ವಲ್ಪ ಉತ್ತಮವಾದಂತಹ ವಾರ ಅಂತಲೇ ವೃಷಭ ರಾಶಿಯವರಿಗೆ ಹೇಳಬಹುದು. ಸ್ವಲ್ಪ ನೀವು ಗೋಧಿಯನ್ನು ದಾನವಾಗಿ ಕೊಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಇನ್ನಷ್ಟು ಚೆನ್ನಾಗಿ ಕೈಗೂಡುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ವಿಪರೀತ ಪ್ರಯತ್ನದಿಂದ ಕೆಲವು ಕೆಲಸ ಆಗಬಹುದು. ಅಂದರೆ ಒಂದು ಕೆಲಸಕ್ಕೆ ಅತಿಯಾದ ಶ್ರಮವನ್ನು ತೆಗೆದುಕೋಬೇಕು. 1 ಗಂಟೆಯಲ್ಲಿ ಮಾಡುವಂತಹ ಕೆಲಸವನ್ನು 5-6 ಗಂಟೆಗಳ ಕಾಲ ಪರಿಶ್ರಮದಿಂದ ಮಾಡ್ತಕ್ಕಂಥದ್ದು ಈ ರೀತಿ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಾಂಧವರ ಕಡೆಯಿಂದ ಸ್ವಲ್ಪ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು, ಮತ್ತು ಕಚೇರಿಗಳಲ್ಲಿ ಕೆಲವರು ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳವನ್ನು ಅನುಭವಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಂಡು ಬರ್ತಕ್ಕಂಥದ್ದಾಗಿದೆ. ಜೊತೆಗೆ ಸೊಂಟ ನೋವು, ಬೆನ್ನುನೋವು, ವಿಪರೀತವಾದ ಆಲಸ್ಯ, ಒಂದು ರೀತಿಯ ತುಂಬ ಒಂಥರ ಸುಸ್ತಾಗುವಂತಹ ವಾರ ನಿಮಗಿದೆ. ಎಷ್ಟು ಕೆಲಸ ಮಾಡಿದ್ರೂ ಕೆಲಸವೂ ಮುಗಿಯೋದಿಲ್ಲ. ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಕಂಡು ಬರ್ತಕ್ಕಂಥದ್ದು. ಈ ರೀತಿ ಎಲ್ಲ ಸಮಸ್ಯೆಗಳಿಂದ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಕಿರಿಕಿರಿ, ಇದರ ಜೊತೆಗೆ ತಂದೆ ಮಕ್ಕಳಲ್ಲಿ ವಾದ ವಿವಾದಗಳು ಬರುವಂಥದ್ದು, ಅದರಿಂದಾಗಿ ಕೂಡ ಮನಸ್ತಾಪದಿಂದಾಗಿ ಇನ್ನಷ್ಟು ಮನಸ್ಸಿಗೆ ಬೇಸರ ಉಂಟಾಗ್ತಕ್ಕಂಥದ್ದು, ಕೆಲವೊಮ್ಮೆ ಆಸ್ತಿಯ ವಿಚಾರಕ್ಕಾಗಿ ಮಾತುಕತೆಗಳು ಬರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಈ ವಾರದಲ್ಲಿ ನೀವು ಕಾಣುವಂತೆ ಇರ್ತಕ್ಕಂಥದ್ದು. ಇದರ ಜೊತೆಗೆ ಖರ್ಚಿನ ಭಾಗ ವಿಪರೀತವಾಗಿ ನಿಮ್ಮನ್ನು ಕಾಡುವಂತೆ ಇದೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಜಾಸ್ತಿ ಎದುರಿಸುವಂತಹ ವಾರವಾಗಿದೆ. ಅದರಿಂದಾಗಿ ನೀವು ಸ್ವಲ್ಪ ಗುರುವಿನ ಶಾಂತಿಯನ್ನು ಮಾಡಬೇಕು. ಜೊತೆಗೆ ನೀವು ಆದಿತ್ಯ ಪ್ರದೇವನ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಅಥವಾ ಮಾಡಿದನ್ನು ಕೇಳಿಸ್ಕೊಳ್ಳುವಂಥದ್ದು, ಈ ರೀತಿ ಏನನ್ನಾದರೂ ಕೂಡ ಮಾಡಿದರೆ ಮಾತ್ರ ನಿಮ್ಮ ಮಾನಸಿಕವಾಗಿ ಶಾಂತಿ ನಿಮಗೆ ಸಿಕ್ಕುವಂಥದ್ದು, ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತಕ್ಕಂಥದ್ದು. ವಾರದ ಕೊನೆಯ ಭಾಗದಕ್ಕೆ ಅಂದರೆ ಕೊನೆಯ 2 ದಿವಸದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬರುತ್ತೆ.
ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಧನಾಗಮನ ಆಗುವಂತೆ ಇರತಕ್ಕಂಥದ್ದು, ಮನಸ್ಸಿಗೆ ಕೂಡ ಸ್ವಲ್ಪ ಶಾಂತಿಯನ್ನ ಕಾಣುವಂತಹ ಯೋಗ ವಾರದ ಕೊನೆಯ ಭಾಗಕ್ಕೆ ಬರುತ್ತೆ. ಅಲ್ಲಿವರೆಗೆ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ಕಾಣುತ್ತೆ. ಕಟಕ ರಾಶಿಯವರಿಗೆ ಸ್ವಲ್ಪ ವಾರದಲ್ಲಿ ಉತ್ತಮ ಫಲಗಳನ್ನ ಕಾಣುವಂತಹ ಯೋಗ ಇರ್ತಕ್ಕಂಥದ್ದು, ಮತ್ತೆ ನೀವು ಮಾಡುವ ಕೆಲಸವೆಲ್ಲವೂ ಕೂಡ ಸ್ವಲ್ಪ ಶೀಘ್ರವಾಗಿ ಎಲ್ಲವನ್ನು ಮುಗಿಸಿ ಅದಕ್ಕೆ ಬರಬೇಕಾದಂತಹ ಹಣವನ್ನು ಕೂಡ ಬೇಗ ಬೇಗ ಪಡ್ಕೊಳ್ಳುವಂತಹ ಯೋಗ ಕೂಡ ನಿಮ್ಮ ಭಾಗಕ್ಕೆ ಇರ್ತಕ್ಕಂಥದ್ದು. ಜೊತೆಗೆ ಕೃಷಿಯನ್ನ ಮಾಡ್ತಕ್ಕಂಥವ್ರಿಗೆ, ಹೈನುಗಾರಿಕೆಯನ್ನ ಒಂದು ಅವಲಂಬಿಸಿರ್ತಕ್ಕಂಥವ್ರಿಗೆ ಸರ್ಕಾರದಿಂದ ಬೆಂಬಲವೂ ಸಿಕ್ಕುವಂತೆ ಇದೆ, ಅಥವಾ ಸಾಲಗಳ ಸೌಲಭ್ಯವೂ ಕೂಡ ಸಿಕ್ಕಬಹುದಾದಂಥದ್ದಾಗಿದೆ. ಅದ್ರ ಜೊತೆಗೆ ನೀವು ಬೆಳೆದಂತಹ ಬೆಳೆಗೆ ಉತ್ತಮ ಬೆಲೆಯೂ ಕೂಡ ಸಿಕ್ಕುವಂತಹ ಲಾಭ ನಿಮ್ಮ ಪಾಡಿಗೆ ಇರ್ತಕ್ಕಂಥದ್ದಾಗಿದೆ. ಇದರ ಜೊತೆಗೆ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಸ್ವಲ್ಪ ಬಡ್ತಿ ಸಿಕ್ಕುವಂಥದ್ದು, ಅಥವಾ ಉದ್ಯೋಗದಲ್ಲಿಯೇ ಒಂದು ಸ್ವಲ್ಪ ಹೆಚ್ಚಿನ ಒಂದು ನಿಮಗೆ ಪರಿಶ್ರಮ ತೋರಿಸಿದ್ದೆ ಆದರೆ ನೀವು ಉನ್ನತ ಸ್ಥಾನಕ್ಕೆ ಕೂಡ ಹೋಗುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಮತ್ತೆ ನಿಮ್ಮ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಆರಾಮವಾಗಿ ನೀವು ಕೆಲಸವನ್ನ ಮಾಡಬಹುದಾಗಿದೆ, ಚೆನ್ನಾಗಿಯೇ ಲಾಭವೂ ಕೂಡ ಕಾಣುವಂತಹ ಯೋಗವಾಗಿದೆ. ಹಾಗಾಗಿ ಕಟಕ ರಾಶಿಯವರಿಗೆ ಸ್ವಲ್ಪ ಹೆಚ್ಚಿನ ಉತ್ತಮ ಫಲಗಳನ್ನ ಕಾಣುವಂತಹ ಯೋಗ. ಸಿಂಹರಾಶಿಯವರಿಗೆ ಮಿಶ್ರ ಫಲಗಳನ್ನ ಕಾಣುವಂತಹ ಯೋಗ. ಸಹೋದ್ಯೋಗಿಗಳ ಕಡೆಯಿಂದ ನಿಮಗೆ ಒಳ್ಳೆಯ ಸಹಕಾರ ಸಿಗುತ್ತೆ, ಉದ್ಯೋಗದ ಕ್ಷೇತ್ರದಲ್ಲಿ ಮುನ್ನಡೆಯೇ ಕೂಡ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಅದೇ ವೇಳೆಗೆ ಕೆಲವು ಬಂಧು ಮಿತ್ರರ ಕಡೆಯಿಂದನೋ ಅಥವಾ ತಂದೆ ಮಕ್ಕಳಲ್ಲಿಯೋ ಏನಾದರೂ ಕೂಡ ಮಾತುಕತೆಗಳು ಬರ್ತಕ್ಕಂಥದ್ದು, ಮನಸ್ತಾಪಗಳಾಗ್ತಕ್ಕಂಥದ್ದು ಈ ರೀತಿ ಕೂಡ ಇರ್ತಕ್ಕಂಥದ್ದಾಗಿದೆ. ಇನ್ನು ಪದವೀಧರರು ಯಾರು ಇದ್ರೆ ಅವರಿಗೆ ಉತ್ತಮವಾದಂತಹ ಉದ್ಯೋಗಾವಕಾಶ ಕೂಡ ನಿಮಗೆ ಸಿಕ್ಕುವಂತಹ ಸಾಧ್ಯತೆಗಳು ಹೆಚ್ಚಾಗಿಯೇ ಕಂಡು ಬರ್ತಾ ಇದೆ. ಇನ್ನು ಹೋಟೆಲ್ ಉದ್ಯಮಿಗಳಿಗೆ ಮತ್ತೆ ಡೈರಿ ವ್ಯಾಪಾರಗಳನ್ನ ಮಾಡ್ತಕ್ಕಂಥವ್ರು, ಹಾಲು ಬೆಣ್ಣೆ ಮೊಸರು ಇತ್ಯಾದಿಗಳನ್ನ ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ಹೆಚ್ಚಿನ ಲಾಭ ಕೂಡ ಆಗುವಂತಹ ಯೋಗ ಅವರ ಪಾಲಿಗೆ ಕೂಡ ಇರ್ತಕ್ಕಂಥದ್ದಾಗಿದೆ. ಇನ್ನು ಈ ಸಿಂಹರಾಶಿಯವರಲ್ಲಿ ಯಾರಾದರೂ ಉಪನ್ಯಾಸಕರು ಅಥವಾ ಇನ್ಯಾರಾದರೂ ಕೂಡ ಶಾಲೆಗಳಲ್ಲಿ ಪಾಠ ಮಾಡುವಂತಹ ಒಂದು ಅಂದ್ರೆ ಮೇಷ್ಟ್ರ ಕೆಲಸವನ್ನು ಮಾಡುವಂಥದ್ದು ಈ ರೀತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಬಡ್ತಿಯೂ ಕೂಡ ಸಿಕ್ಕುವಂತಹ ಯೋಗ ಅವರ ಭಾಗಕ್ಕೆ ಕೂಡ ಇರ್ತಕ್ಕಂಥದ್ದಾಗಿದೆ. ಇಷ್ಟೆಲ್ಲ ಇದ್ದಾಗಿಯೂ ಕೂಡ ವ್ಯಾಪಾರದ ಕ್ಷೇತ್ರದಲ್ಲಿ ಕೆಲವು 4-5 ದಿವಸಗಳ ನಂತರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕೂಡ ಹುಟ್ಟಿಕೊಳ್ಳುವ ಸಾಧ್ಯತೆ ಇದೆ. ಅದರಿಂದಾಗಿ ಸ್ವಲ್ಪ ನೀವು ಮಾತನಾಡುವಾಗ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಜೊತೆಗೆ ನಿಮಗೆ ಖರ್ಚುಗಳು ಕೂಡ ಸ್ವಲ್ಪ ಮಟ್ಟಿಗೆ ಬರತಕ್ಕಂತಹ ಅವಕಾಶ ಇದೆ. ಹೇಗಾದರೂ ಇರಲಿ, ನಿಮಗೆ ಆರ್ಥಿಕವಾಗಿ ಅಷ್ಟೊಂದು ಸಮಸ್ಯೆಗಳಿಲ್ಲದೆ ಇದ್ರೂ ಕೂಡ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಉತ್ತಮ ಫಲಗಳನ್ನ ಕಾಣುವ ಯೋಗ ನಿಮಗೆ ಇರ್ತದೆ. ಕನ್ಯಾರಾಶಿಯವರಿಗೆ ಮನೆಗೆ ಬಹಳ ಹಿತವಾಗಿರ್ತಕ್ಕಂತಹ ಬಂಧು ಮಿತ್ರರ ಆಗಮನ ಆಗುವಂಥದ್ದು, ಅವರಿಂದಾಗಿ ಮನೆಯಲ್ಲಿ ಒಂದು ಸಂತಸ ಸಂಭ್ರಮ, ಮನೆ ವಾತಾವರಣವೇ ಬದಲಾಗುವಂಥದ್ದು, ಜೊತೆಗೆ ಹಿಂದೆ ಎಲ್ಲ ಹಾಕಿದಂತಹ ಹೂಡಿಕೆಗೆ ನಿಮಗೆ ಕೆಲವು ದಿವಸಗಳ ಕಾಲ ಯಾವುದೇ ರೀತಿಯ ಅದರಿಂದ ಲಾಭವೂ ಬಂದಿರಲಿಲ್ಲ, ಹಣದ ಒಂದು ಹರಿವೂ ಇರಲಿಲ್ಲ. ಈಗ ಸ್ವಲ್ಪ ಕಾಲ ಬದಲಾವಣೆ ಆಗಿದೆ, ಅದರಿಂದಾಗಿ ನಿಮಗೆ ಹೆಚ್ಚಿನ ಧನಾಗಮನ ಆಗುವ ಎಲ್ಲ ಸಾಧ್ಯತೆಯೂ ಕೂಡ ಇರ್ತಕ್ಕಂತಹ ವಾರ ಈ ವಾರವಾಗಿದೆ. ಇದರ ಜೊತೆಗೆ ಈ ರಾಶಿಯಲ್ಲಿ ಇರ್ತಕ್ಕಂಥವರು ವಾಹನದ ಯೋಗ ಇವರಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹೊಸದಾದ ವಾಹನವನ್ನು ಖರೀದಿ ಮಾಡೋದಕ್ಕೂ ಯೋಗ ಚೆನ್ನಾಗಿದೆ. ಇನ್ನು ವಾಹನವನ್ನೇ ಅವಲಂಬಿಸಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಅಂದರೆ ಗಾಡಿಗಳನ್ನು ಓಡಿಸುವಂಥವ್ರು ಈ ಥರದವರಿಗೆಲ್ಲರೂ ಕೂಡ ಅಧಿಕವಾದ ಲಾಭ ಆಗುವಂತಹ ಯೋಗ ಇದೆ. ವೇತನದಲ್ಲಿ ಕೂಡ ಹೆಚ್ಚಳ ಆಗುವಂತಹ ಅವಕಾಶಗಳು ಇರತಕ್ಕಂಥದ್ದಾಗಿದೆ. ಇದೆಲ್ಲದರ ಜೊತೆಗೆ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಹೊಸದಾದ ಒಂದು ಕೆಲಸವನ್ನು ಪ್ರಾರಂಭ ಮಾಡುವ ಯೋಗ ಕೂಡ ಒದಗಿ ಬರುತ್ತೆ. ಅದರಿಂದನೂ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗುವಂತೆ ಇದೆ. ಇದೆಲ್ಲವನ್ನು ನೋಡಿದಾಗ ಹೆಚ್ಚಿನ ಭಾಗ ನಿಮಗೆ ಒಳ್ಳೆಯ ಫಲಗಳನ್ನೇ ಈ ವಾರದಲ್ಲಿ ಕಾಣುವಂತಹ ಯೋಗ ಇದೆ. ಹಾಗಾಗಿ ಉತ್ತಮ ಫಲ ಇರತಕ್ಕಂತಹ ವಾರ. ತುಲಾರಾಶಿಯವರಿಗೆ ಈ ವಾರದಲ್ಲಿ ನಿಮಗೆ ಆದಾಯಕ್ಕಿಂತ ವ್ಯಯವೇ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಕೆಲಸ ಕಾರ್ಯಗಳೆಲ್ಲವೂ ನಡೆಯೋದೇನೋ ನಡೀತಾ ಇರುತ್ತೆ, ಆದರೆ ಖರ್ಚು ಮಾತ್ರ ವಿಪರೀತವಾದಂತಹ ಖರ್ಚು ಬರ್ತಕ್ಕಂಥದ್ದು, ಆದಾಯದಲ್ಲಿ ಸ್ವಲ್ಪ ಗಮನೀಯವಾಗಿ ಕಡಿಮೆಯೂ ಇರತಕ್ಕಂಥದ್ದು, ಹಾಗಾಗಿ ಮಾನಸಿಕವಾಗಿ ಸ್ವಲ್ಪ ಒತ್ತಡವೂ ಇರತಕ್ಕಂಥದ್ದು, ಇವೆಲ್ಲವೂ ಇರುವಂತಹ ವಾರ. ಜೊತೆಗೆ ಋಣಭಾರವೂ ಕೂಡ ಕಂಡು ಬರ್ತಕ್ಕಂಥದ್ದು.
ಯಾಕೆ ಅಂತ ಹೇಳಿದ್ರೆ ಖರ್ಚಿನ ಭಾಗವನ್ನ ತೂಗಿಸೋದಕ್ಕೋಸ್ಕರ ನೀವು ಸಾಲದ ಮೊರೆ ಕೂಡ ಹೋಗುವಂತಹ ಸಂದರ್ಭ ಬರುವ ಸಾಧ್ಯತೆ ಇರುವಂತದ್ದು. ಆದರೂ ಕೂಡ ಒಂದು ಒಳ್ಳೆಯ ಒಂದು ಸುದ್ದಿ ನಿಮಗೆ ಇರುತ್ತೆ, ಯಾರು ಅಪರೂಪದ ಬಹಳ ಉನ್ನತ ಮಟ್ಟದ ವ್ಯಕ್ತಿಯ ಭೇಟಿಯನ್ನ ಮಾಡುವಂಥದ್ದು, ಅವರಿಂದ ನಿಮಗೆ ಸಹಾಯ ಹಸ್ತ ಸಿಕ್ಕಬಹುದಾದದ್ದು, ಅವರ ಸಹಕಾರದಿಂದ ನಿಮಗೆ ಕೆಲವು ಕೆಲಸಗಳು ಕೂಡ ಸುಲಭ ರೀತಿಯಲ್ಲಿ ಆಗುವಂಥದ್ದು, ಸರ್ಕಾರದ ಕೆಲಸಗಳಲ್ಲಿ ಸುಲಭವಾಗಿ ನಡೆಯುವಂಥದ್ದು, ಇವೆಲ್ಲವೂ ಕೂಡ ಆಗುವಂತೆ ಇದೆ. ಹಾಗಾಗಿ ಒಂದು ಭಾಗದಲ್ಲಿ ಯಾವುದೋ ಸ್ವಲ್ಪ ಕಡಿಮೆ ಆದರೂ ಕೂಡ ಕೆಲವು ಭಾಗದಲ್ಲಿ ಉತ್ತಮ ಫಲಗಳನ್ನ ಕಾಣುವಂತಹ ಯೋಗ ಇದೆ. ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ, ಕಾಲುಗಳಲ್ಲಿ ಅಥವಾ ಸೊಂಟದಲ್ಲಿ ಅಥವಾ ಕೀಲುಗಳಲ್ಲಿ ನೋವುಗಳನ್ನ ಕಾಣುವಂತಹ ಅವಕಾಶ ಕೂಡ ನಿಮ್ಮ ಪಾಲಿಗೆ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ನೀವು ಕೂಡ ಸ್ವಲ್ಪ ಈ ವಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಬಾಕಿದೆಲ್ಲವೂ ಕೂಡ ಸುಗಮವಾಗಿಯೇ ನಡೆಯುವಂತೆ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಇದೆ, ಉತ್ತಮ ಫಲಗಳನ್ನ ಕಾಣುವಂತಹ ಯೋಗ ನಿಮ್ಮ ಭಾಗಕ್ಕೆ ಇರ್ತಕ್ಕಂಥದ್ದಾಗಿದೆ. ಶುಭ ಫಲಗಳು, ಉದ್ಯೋಗವನ್ನ ಅರಸ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗಕ್ಕೂ ಸಿಕ್ಕತ್ತೆ, ಉದ್ಯೋಗದಲ್ಲಿ ಆಗಲೇ ಇರುವಂತವ್ರಿಗೆ ಉತ್ತಮ ಫಲಗಳು ಕೂಡ ಸಿಕ್ಕತ್ತೆ. ಅಂದ್ರೆ ಅದರಲ್ಲಿ ಬಡ್ತಿ ಸಿಕ್ಕೋದಿರ್ಬೋದು, ವೇತನದಲ್ಲಿ ಹೆಚ್ಚಳ ಇರ್ಬೋದು, ಈ ರೀತಿ ಸಾಧ್ಯತೆಗಳಿದೆ. ಇದ್ರ ಜೊತೆಗೆ ಯಾರಾದರೂ ವಿದ್ಯಾರ್ಥಿಗಳಿದ್ದು ಉನ್ನತ ಮಟ್ಟದ ವ್ಯಾಸಂಗಕ್ಕಾಗಿ ನೀವು ಪ್ರಯತ್ನ ಪಡ್ತಾ ಇದ್ರೆ ಅದಕ್ಕೆ ಸಕಾಲವಾಗಿದೆ. ಉನ್ನತ ಮಟ್ಟದ ಒಂದು ವ್ಯಾಸಂಗಕ್ಕೆ ನಿಮ್ಗೆ ಸೀಟ್ ಸಿಕ್ಕೋದಿರ್ಬಹುದು, ಅಥವಾ ಹೊರದೇಶಕ್ಕೆ ಹೋಗೋದಿಕ್ಕೆ ನಿಮ್ಗೆ ವೀಸಾ ಸಿಕ್ಕೋದಿರ್ಬಹುದು, ಇಂಥವೂ ಕೂಡ ಎಲ್ಲವೂ ಕೂಡ ಆಗುವಂತಹ ಯೋಗ ಇದೆ. ಇನ್ನು ಕ್ರಯ ವಿಕ್ರಯದಲ್ಲಿ ಕೂಡ ಲಾಭವನ್ನ ಕಾಣುವಂತಹ ಯೋಗ ಇದೆ. ಭೂಮಿಯನ್ನ ಖರೀದಿ ಮಾಡ್ಬೇಕು ಅನ್ನೋರು ಈಗ ಪ್ರಯತ್ನ ಪಡಿ, ಸುಲಭವಾಗಿ ಆಗತ್ತೆ. ಮತ್ತೆ ಬಹಳ ಶೀಘ್ರವಾಗಿ ನಿಮ್ಮ ಕೆಲಸಗಳು ನಡೆಯುವಂತದ್ದಿರ್ಬೋದು, ಅಥವಾ ಸಾಲಕ್ಕೇನಾದ್ರೂ ನೀವು ಬ್ಯಾಂಕ್ ಸಾಲಕ್ಕೇನಾದ್ರೂ ಬರ್ಕೊಂಡಿದ್ರೆ ಅದೆಲ್ಲವೂ ಶೀಘ್ರವಾಗಿ ಸ್ಯಾಂಕ್ಷನ್ ಆಗುವಂಥದ್ದು. ಈ ತರಹ ಎಲ್ಲ ಯೋಗಗಳನ್ನು ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಸಿಕ್ಕುವಂತೆ ಇದೆ. ಇನ್ನು ಕಬ್ಬಿಣ, ಸಿಮೆಂಟು, ತೈಲದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಧನಲಾಭವೂ ಆಗುವಂತೆ ಇದೆ. ಹಾಗಾಗಿ ಸ್ವಲ್ಪ ಉತ್ತಮವಾದಂತಹ ವಾರ ಅಂತಾನೆ ಹೇಳ್ಬಹುದು. ಆದರೆ ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಬರುವಂಥದ್ದು, ಮನಸ್ತಾಪಗಳು ಇರ್ತಕ್ಕಂಥದ್ದು, ಈ ರೀತಿಯ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗುತ್ತೆ. ಅಷ್ಟನ್ನು ಹೊರತುಪಡಿಸಿದರೆ ಉತ್ತಮ ಫಲಗಳು ಇರ್ತಕ್ಕಂತಹ ವಾರ ಅಂತಾನೆ ಹೇಳಿ. ಧನುಸ್ಸು ರಾಶಿ, ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಹಣದ ವಿಚಾರದಲ್ಲಿ ಇಕ್ಕಟ್ಟಾಗುವಂತಹ ಸಾಧ್ಯತೆ ಇದೆ. ನಿಮ್ಗೆ ಹಣಕಾಸಿನಲ್ಲಿ ಸ್ವಲ್ಪ ತೊಡಕುಗಳು ಬರ್ತಕ್ಕಂಥದ್ದು, ಖರ್ಚುಗಳನ್ನ ತೂಗಿಸ್ಕೊಳ್ಳೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು, ಈ ರೀತಿಯೆಲ್ಲ ಸಮಸ್ಯೆಯನ್ನು ಕೂಡ ಈ ವಾರದಲ್ಲಿ ನೋಡ್ತೀರ. ಅಷ್ಟೇ ಅಲ್ಲ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವರ್ಗ ಆಗುವಂತಹ ಸಾಧ್ಯತೆ ಇದೆ, ಅಥವಾ ಇನ್ನು ಕೆಲವರು ಇರುವ ಉದ್ಯೋಗವನ್ನ ಬದಲಾಯಿಸುವಂತಹ ಪ್ರಯತ್ನವನ್ನ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಬದಲಾವಣೆ ಅಷ್ಟು ಸುಲಭವಾಗಿ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ನೀವು ಹೆಚ್ಚಿನ ಯೋಚನೆಯನ್ನ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಮತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಜೊತೆಯಲ್ಲಿರ್ತಕ್ಕಂಥವರಿಂದ ಒಳ್ಳೆಯ ಸಹಕಾರ ಸಿಕ್ಕುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿರೋರಿಗೆ ಉತ್ತಮವಾಗಿರ್ತಕ್ಕಂತಹ ವಾರ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಇರ್ತಕ್ಕಂಥದ್ದು, ಅದರಲ್ಲಿ ಬರುವಂತಹ ಲಾಭದಲ್ಲಿ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ಇದು ಕೂಡ ಕೆಲವು ದಿವಸಗಳಲ್ಲಿ ಇರುವಂತಹ ಸಾಧ್ಯತೆ ಇದೆ. ಇನ್ನು ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಸ್ವಲ್ಪ ಜಾಸ್ತಿಯಾಗಿ ಬರಬಹುದು, ಅಥವಾ ಮನೆಯಲ್ಲಿ ಯಾರಾದರೂ ಕೂಡ ಹಿರಿಯರಿದ್ರೆ ಅವರಿಗೆ ಆರೋಗ್ಯಕ್ಕಾಗಿ ಸ್ವಲ್ಪ ಖರ್ಚು ಮಾಡ್ತಕ್ಕಂತಹ ಅವಕಾಶಗಳು ಕೂಡ ಒದಗಿ ಬರುತ್ತೆ. ಇವೆಲ್ಲವೂ ಇದೆ. ಸ್ವಲ್ಪ ಹೆಚ್ಚಿನ ಒಂದು ಹಣದ ಅಡಚಣೆಯನ್ನ ನೀವು ಈ ವಾರದಲ್ಲಿ ಎದುರಿಸಬೇಕಾಗತ್ತೆ. ಅದಷ್ಟು ಬಿಟ್ಟರೆ ಬೇರೆ ಕೆಲಸಗಳೆಲ್ಲವೂ ಕೂಡ ಚೆನ್ನಾಗಿಯೇ ನಡೆಯುವಂತೆ ಇದೆ. ಜೊತೆಗೆ ಗೃಹೋಪಯೋಗಿ ಉಪಕರಣಗಳನ್ನ ಕೊಂಡ್ಕೊಳ್ಳುವಂಥದ್ದು ಅಥವಾ ಮನೆಯನ್ನ ಕಟ್ಟೋದಿಕ್ಕೆ ಪ್ರಾರಂಭವನ್ನ ಮಾಡ್ತಕ್ಕಂಥದ್ದು, ಈ ರೀತಿ ಉತ್ತಮ ಫಲಗಳನ್ನು ಕೂಡ ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಮಕರ ರಾಶಿ, ಮಕರ ರಾಶಿಯವರಿಗೆ ಕೆಲವು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತೆ ಇರುವಂತಿದೆ. ಯಾಕೆ ಅಂತಂದ್ರೆ ಈ ವಾರದಲ್ಲಿ ಕೆಲಸ ಕಾರ್ಯಗಳು ನಿಧಾನಗತಿಯನ್ನ ಕಾಣುತ್ತೆ, ಯಾವುದು ಕೂಡ ಸಕಾಲಕ್ಕೆ ಆಗೋದಿಲ್ಲ, ಕೆಲಸ ಯಾವಾಗ ಸರಿಯಾದ ಕಾಲಕ್ಕೆ ಆಗೋದಿಲ್ಲ, ಮನಸ್ಸಿನ ಮೇಲೆ ಒತ್ತಡವೂ ಕೂಡ ಜಾಸ್ತಿ ಆಗುವಂತೆ ಇದೆ. ಜೊತೆಗೆ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರುವಂತೆ ಇದೆ. ಆರೋಗ್ಯಕ್ಕಾಗಿ ಸ್ವಲ್ಪ ಚಿಂತೆಯನ್ನ ಮಾಡುವಂಥದ್ದು, ಖರ್ಚನ್ನ ಹೆಚ್ಚಾಗಿ ಮಾಡುವಂಥದ್ದು, ಇವೆಲ್ಲವೂ ಕಂಡು ಬರುತ್ತೆ. ಆದರೂ ಕೂಡ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಒಳ್ಳೆಯ ಧನಲಾಭವೂ ಆಗುವಂತೆ ಇದೆ.
ಇನ್ನು ಕೆಲವರು ಒಳ್ಳೆಯ ಸಾಧನೆಯನ್ನು ಮಾಡಿರೋದಕ್ಕೆ ನಿಮಗೆ ಪುರಸ್ಕಾರಗಳು, ಸನ್ಮಾನಗಳು ಈ ರೀತಿ ಕೂಡ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ನೀವು ತೀರ್ಥಕ್ಷೇತ್ರಕ್ಕಾಗಿ ಭೇಟಿ ನೀಡುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು, ಪ್ರಯಾಣವನ್ನು ಮಾಡುವಂತೆ ಇರುವಂಥದ್ದು, ಇವೆಲ್ಲವೂ ಕಂಡು ಬರುತ್ತೆ. ಆದರೆ ವಾಹನವನ್ನು ಓಡಿಸುವಂಥವರು ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆಯನ್ನು ಅನುಭವಿಸುವ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಅಷ್ಟೇ ಸಾಕು. ಸಾಧ್ಯವಾದರೆ ಯಾವುದಾದರೂ ದೇವಾಲಯಕ್ಕೆ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡೋದ್ರಿಂದ ಕೆಲವು ಸಮಸ್ಯೆಗಳಿಂದ ಹೊರಕ್ಕೆ ಬರಬಹುದು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ವಾರದಲ್ಲಿ ಆರೋಗ್ಯದೇ ಸ್ವಲ್ಪ ಸಮಸ್ಯೆ ಜಾಸ್ತಿ. ವಾತಾಪಿತ್ತಗಳ ಒಂದು ಪ್ರಕೋಪದಿಂದ ಉಂಟಾಗ್ತಕ್ಕಂತಹ ಯಾವುದಾದರೂ ಸಮಸ್ಯೆ ನಿಮ್ಮನ್ನ ಹೆಚ್ಚಾಗಿ ಕಾಡುವಂಥದ್ದು. ಇದರ ಜೊತೆಗೆ ನೀವು ಹಿಂದೆ ಮಾಡಿರ್ತಕ್ಕಂತಹ ಹೂಡಿಕೆಯಿಂದಾಗಿ ಸ್ವಲ್ಪ ನಷ್ಟವನ್ನು ಕೂಡ ಕಾಣುವಂತಹ ಸಾಧ್ಯತೆ ಇದೆ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಸಾಧ್ಯತೆ ಇದೆ, ಅಪವಾದದ ಭಯ ಕೂಡ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡೋರಿಗೆಲ್ಲರಿಗೂ ಕೂಡ ಧನಲಾಭ ಆಗತ್ತೆ, ಅದ್ರ ಬಗ್ಗೆ ಏನು ಆತಂಕ ಇಲ್ಲ. ಜೊತೆಗೆ ನೀವು ಮಾಡುವಂತಹ ಯಾವುದೋ ವ್ಯವಹಾರಗಳಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರವಾಗಿರ್ಬೋದು, ಬೇರೆ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನ ಕಾಣುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇರ್ತಕ್ಕಂಥದ್ದು. ಆದರೆ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ಸಹೋದರರ ಕಡೆಯಿಂದನೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಉತ್ತಮವಾದಂತಹ ಸಹಕಾರಗಳು ಸಿಕ್ಕುವ ಸಾಧ್ಯತೆ ಇದೆ. ಮೀನರಾಶಿ, ಮೀನರಾಶಿಯವರಿಗೆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಮನೆಯಲ್ಲಿ ಏನೋ ಒಂದು ದುಃಖಕರವಾದಂತಹ ವಾರ್ತೆ ಕೇಳುವಂತಹ ಸಾಧ್ಯತೆ ಇದೆ. ಆಪ್ತರಿಗೋ, ಸಂಬಂಧಿಕರಿಗೋ, ಕುಟುಂಬಸ್ಥರಿಗೋ, ಯಾರಿಗೋ ಏನಾದರೂ ಸಮಸ್ಯೆಯಾಗಿ ಅದರಿಂದ ನಿಮ್ಮ ಮನೆಯಲ್ಲಿ ದುಃಖದ ವಾತಾವರಣ ಉಂಟಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಮಾಡುವ ವ್ಯವಹಾರದಲ್ಲಿ ಕೂಡ ಸಣ್ಣ ಮಟ್ಟದ ನಷ್ಟವನ್ನು ಅನುಭವಿಸುವಂತಹ ಯೋಗ ಇದೆ. ಜೊತೆಗೆ ನೀವು ಮಾಡುವಂತಹ ಯಾವುದಾದರೂ ಕೂಡ ಮನೆಯನ್ನು ಖರೀದಿಗೆ ಅಥವಾ ಸೈಟು ನಿವೇಶನಗಳ ಥರ ಯಾವುದನ್ನಾದರೂ ನೀವು ಕೊಂಡ್ಕೊಳ್ಳೋದಕ್ಕೆ ಹೋದರೆ ಅಲ್ಲಿ ಕೂಡ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಮೋಸ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಜಾಸ್ತಿ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುವಂಥದ್ದು ಮೀನರಾಶಿಯವರು. ಹಾಗಾಗಿ ನೀವು ಮಾತನಾಡುವಾಗಲೂ ಎಚ್ಚರಿಕೆ ಇರಬೇಕು, ಯಾರಿಗಾದರೂ ಸಹಿ ಮಾಡಿಕೊಡುವಾಗಲೂ ಎಚ್ಚರಿಕೆಯನ್ನು ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಥವಾ ಯಾರಾದರೂ ಸರಿಯಾದವರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದೆ ಆದರೆ ನೀವು ಉತ್ತಮ, ಯಾಕೆಂದರೆ ನಿಮ್ಮ ಸಮಯ ಚೆನ್ನಾಗಿಲ್ಲದೆ ಇರೋದ್ರಿಂದ ಯಾರಾದರೂ ಉತ್ತಮರಿಂದ ನೀವು ಸ್ವಲ್ಪ ಸಲಹೆಗಳನ್ನು ತೆಗೆದುಕೊಂಡು ಅದರಲ್ಲಿ ನೀವು ಮುನ್ನಡೆದದ್ದೇ ಆದರೆ ನಿಮಗೆ ಬರಬಹುದಾದ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಸಾಧ್ಯವಾಗುವಂತೆ ಇರ್ತಕ್ಕಂಥದ್ದು. ಹೇಗಾದರೂ ಆಗಲಿ ನೀವು ಪ್ರತಿ ಗುರುವಾರ 1/4 kg ಕೂಡ ಒಂದು ಕಡಲೆಬೇಳೆಯನ್ನು ದಾನವಾಗಿ ಕೊಡ್ತಾ ಬಂದರೆ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಶಾಂತಿ ಸಮಾಧಾನ ಸಿಕ್ಕೋದಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ಹೇಳುವಾಗ 12 ರಾಶಿಗಳಲ್ಲಿ ಕೆಲವು ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ನಷ್ಟವನ್ನು ಕಾಣತಕ್ಕಂಥದ್ದು, ಕೆಲವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣುವಂಥದ್ದು, ಈ ರೀತಿ ಎಲ್ಲವೂ ಕೂಡ ನಾವು ಈ ವಾರದಲ್ಲಿ ಕಾಣುವಂತೆ ಇದೆ. ಹಾಗಾಗಿ ಕುಲದೇವತೆಯ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಗುರುವಿನ ಕೃಪಾ ಕಟಾಕ್ಷಕ್ಕಾಗಿ ಗುರುವಿಗೆ ನಮಸ್ಕಾರವನ್ನ ಮಾಡಿ ಮನೆಯನ್ನು ಬಿಟ್ಟು ಹೊರಡುವಂಥದ್ದು, ಈ ರೀತಿಯೆಲ್ಲ ನೀವು ಪ್ರತಿನಿತ್ಯದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಎಲ್ಲ ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಮುಂದಿನ ವಾರದ ಭವಿಷ್ಯದ ಜೊತೆಯಲ್ಲಿ ಬರ್ತೀನಿ. ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.